ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಓಕೆ, ನನಗೆ ಗೊತ್ತು. ಯಾಕಂದರೆ ನಾನು ಆಯಿಂದ ಅಹ, ನೀವು ನೋಡಿರ್ತೀರೋ ಒಂದು 2 ಮಿನಿಟ್ಸ್ ಒಂದು ಕ್ಲಿಮ್ಸು, ಆಯಿಂದ ಅಹವರೆಗೂ ಏನು ಭಯ ಇರುತ್ತೋ, ಆ್ಯಸ್ ಇಟ್ ಈಸ್ ಪ್ರತಿಯೊಬ್ಬರಲ್ಲೂ ಕೆಲವು ಭಯಗಳಂದು ಇದ್ದೇ ಇರುತ್ತೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಭಯ, ಏಳಿಗೆ ಇಲ್ಲದ ಸ್ಯಾಲರಿ ನೋಡಿ ಭಯ ಇರುತ್ತೆ ಸ್ವಲ್ಪ ಜನಕ್ಕೆ, ಅಯ್ಯೋ ಈ ಸ್ಯಾಲ್ರಿನ ಅಂತ. ಸೊ ಇದೇ ಥರ ಭಯಗಳನ್ನೋದು ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ 1440 ನಿಮಿಷಗಳೇ ಇಷ್ಟು ಭಯಗಳಂತ ಇರ್ತವೆ. ಪ್ರತಿ ಕ್ಷಣನೂ ಭಯ ಪಡ್ತಿರ್ತಾರೆ. ಇನ್ ಕೇಸ್ ಟ್ರಾಫಿಕಲ್ಲಿ ಆ ಮೊಮೆಂಟ್ಗೆ ನಾವಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದೊಂದು ಭಯ, ಇಲ್ಲಿ ಏನಾದರೂ ಅಂದ್ಬಿಡ್ತಾರೋ, ಈ ಥರ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಭಯ ಅಂದಿರುತ್ತೆ. ಆ ಭಯನ ನಾವು ಮೂಢನಂಬಿಕೆಗಳಿಗೆ ಕನೆಕ್ಟ್ ಮಾಡಿಕೊಂಡು ಮಾಂತ್ರಿಕ ಅನ್ನೋ ಮೂವಿ ತೆಗೆದಿದ್ವಿ. ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಹೌದು ಸರ್, ನಾನು ಮೊದಲು MNCಯಲ್ಲಿ ವರ್ಕ್ ಮಾಡ್ತಿದ್ದೆ ಸರ್, IT ಬ್ಯಾಕ್ಗ್ರೌಂಡ್ ನಂದು. ಅದರ ಜೊತೆಗೆ ಈ ಆರ್ಟ್ ರಿಲೇಟೆಡ್ ಎಡಿಟಿಂಗು ಅದು ಇದೆಲ್ಲ ಮಾಡ್ತಿದ್ದೆ ಅವಾಗ. ಹೌದು ಸರ್, ಪರ್ಟಿಕ್ಯುಲರ್ ಎಲ್ಲರಲ್ಲೂ ಭಯ ಇದ್ದೇ ಇರುತ್ತೆ ಸರ್. ಭಯ ಅನ್ನೋದು ಇವ್ರಿಗಿಲ್ಲ ಅಂತ ನಾವು ಹೇಳೋಕ್ಕೂ ಆಗಲ್ಲ. ನಾನು ಅದೇ ಮೆನ್ಷನ್ ಮಾಡಿದೆ 24 ಗಂಟೆಗಳ. ನನ್ನ ರಿಸರ್ಚ್ ಸ್ಟಡಿಯಲ್ಲಿ ಹೇಳ್ತೇವೆ, ಪ್ರತಿಯೊಬ್ಬರಿಗೂ ಈ ಭಯ ಇದೆ ಸರ್. 8 ಗಂಟೆಗಳಲ್ಲಿ 1 ನಿಮಿಷ 1 ಕ್ಷಣ ಆದರೂ ಭಯ ಯಾವ ವಿಚಾರಕ್ಕಾದರೂ ಬಂದೇ ಬರುತ್ತೆ ಅಂತ. ಅಂದ್ರೆ ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಸೊ ಆ ಭಯನ ತೆಗೆದಾಕ್ಬೇಕು ಫಸ್ಟ್ ಆಫ್ ಆಲ್. ಭಯನ ತೆಗೆದ್ರೆ ಅದು ಕಮ್ ಟು ರಿಯಾಲಿಟಿ. ಈ ಮೂವಿಯಲ್ಲಿ ನಾವು ಮೆನ್ಷನ್ ಮಾಡಿರೋದು CTR ಅಂತ, CTR ಅಥವಾ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಏನ್ ಮೆನ್ಷನ್ ಮಾಡುತ್ತೆ ಅಂದ್ರೆ, ಕಮ್ ಟು ರಿಯಾಲಿಟಿ, ನೀವು ಭಯದಿಂದ ಆಚೆ ಬನ್ನಿ ಫಸ್ಟ್ ಆಫ್ ಆಲ್. ಪ್ರತಿಯೊಂದಕ್ಕೂ ಭಯ ಪಡಬೇಡಿ. ಇನ್ ಕೇಸ್ ನಾವು ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ ಇಲ್ಲ ಜನರೇಷನ್, ನಾವಿನ್ನೊಂದು 40-50 ವರ್ಷವರೆಗೂ ಬದುಕದವರೆಗೂ ಭಯ ಅನ್ನೋದಿರುತ್ತೆ. ಅಷ್ಟು ಭಯದಲ್ಲಾದರೂ ಅಟ್ಲೀಸ್ಟ್ ಒಂದು 50%, 30%, 20% ಅದ್ರ ಡಿಕ್ರೀಸ್ ಮಾಡ್ಕೊಂಡು ಬರ್ಬೋದು ಭಯ ಅನ್ನೋದನ್ನು. ಸೊ ಇದರ ಜೊತೆಗೆ ಏನಂದರೆ, ಮೂಢನಂಬಿಕೆಗಳು ಬೇಡ. ಯಾಕಂದರೆ ನಾವು ನೋಡಿರೋ ಪ್ರಕಾರ ಪ್ರತಿಯೊಂದು ವಿಚಾರದಲ್ಲೂ ಭಯ ಅನ್ನೋದು ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ಭಯ, ಅಲ್ಲಿ ದೆವ್ವಗಳಿರುತ್ತವಂತೆ, ಇಲ್ಲಿ ಇದಿರುತ್ತಂತೆ, ಅಲ್ಲಿ ಅದಿರುತ್ತಂತೆ. ಚಿಕ್ಕ ಮಕ್ಕಳಿಗೆ ಇವನ್ ಸ್ಕೂಲಲ್ಲೂ ಸಹ ಆ ಭಯ ಅನ್ನೋದನ್ನು ಹುಟ್ಟಿಸ್ತಿದ್ದಾರೆ. ಸೊ ಆ ಭಯ ಅನ್ನೋದು ಹೋಗಬೇಕು ಅನ್ನೋದು ಮೇನ್ ಕಾನ್ಸೆಪ್ಟಲ್ಲಿ ಇಟ್ಕೊಂಡೆ CTR ಅನ್ನೋ ಆರ್ಗನೈಸೇಷನ್ ಆಗುತ್ತೆ. ಈ ಆರ್ಗನೈಸೇಷನಲ್ಲಿ ಕೇಸಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಪಾರ್ಟ್ 1 ಅಂತ ನೀವು ನೋಡಿರ್ತೀರ, ಗೋಸ್ಟ್ ಹಂಟರ್ ಅಂತ, ಕಮ್ ಟು ರಿಯಾಲಿಟಿ ಅಂತ. ಓಕೆ, ಸೊ ಇದರಲ್ಲಿ ಫಸ್ಟ್ ಪಾರ್ಟ್ ಬಂದು ಗೋಸ್ಟ್ ಹಂಟರ್ ಅಂತ. ಈ ಭಯದಲ್ಲಿ ಗೋಸ್ಟ್ ಹಂಟರ್ ಒಂದು ಒಂದು ಕೇಸ್ನ ತಗೊಳ್ತಾನೆ. ಆ ಕೇಸಲ್ಲಿ ಯಾವ ಥರ ಸಿಚುವೇಶನ್ಸ್ ಬರುತ್ತೆ, ಯಾವ ಥರ ಜನರನ್ನ ನಿದ್ದೆ ಹೋಗ್ತಿದ್ದಾರೆ ಯಾರೋ ಪಾಪ, ಸರಿ, ಜನರಿಗೆ ಭಯ ಅಂತ ಇರುತ್ತಲ್ಲ, ಆ ಭಯವನ್ನು ಪಾರ್ಟ್ನ ತೆಗಿಬೇಕು ಅನ್ನೋದು.